Later up. ಗೌರವಾನ್ವಿತ ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಸದನದ ಸನ್ಮಾನ್ಯ ಸದಸ್ಯರೇ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿಯವರು ನನ್ನನ್ನ 14 ಏಪ್ರಿಲ್ 2016 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ಅಧ್ಯಕ್ಷನನ್ನಾಗಿ ಮಾಡಿ ಮುಂದಿನ ಮುಖ್ಯಮಂತ್ರಿ ನೀವು ಅಂತ ಘೋಷಣೆಯನ್ನು ಮಾಡಿದ್ರು. ಈ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳು ಯಾವುದೇ ಚುನಾವಣೆಗೆ ಮುನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಂತ ಉದಾಹರಣೆ ಇಲ್ಲ. ಗೊತ್ತಾಯ್ತು ನನಗೆ. ಪ್ರಸ್ತಾಪ ಮಾಡಿ ನಾನು ದಿನಾಂಕ 19/5/2018 ವಿಧಾನಸಭೆ ಅಧಿವೇಶನದಲ್ಲಿ ಈ ಕೆಳಕಂಡ ಪ್ರಸ್ತಾಪವನ್ನು ಮಂಡಿಸ್ತಾ ಇದ್ದೇನೆ. ಈ ಸದನ ಯಡಿಯೂರಪ್ಪ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ. ಆದ್ದರಿಂದ ಈ ವಿಷಯದ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕೋರುತ್ತೆ. ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು, ನಾನು ಈಗಾಗಲೇ ಹೇಳಿದಂತೆ ಏಪ್ರಿಲ್ 14/2016 ಈ ರಾಜ್ಯದ ಅಧ್ಯಕ್ಷನಾಗಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿಯವರು ಘೋಷಣೆಯನ್ನ ಮಾಡಿದ್ರು. ಅಂದಿನಿಂದ ಮೊನ್ನೆ ಚುನಾವಣೆ ನಡೆಯುವವರಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಿರಂತರವಾಗಿ 2 ವರ್ಷ ಕಾಲ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಜನರ ಜ್ವಲಂತ ಸಮಸ್ಯೆಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಪ್ರತಿ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳನ್ನು ತಿಳ್ಕೊಂಡು ಆ ಪರಿವರ್ತನಾ ಯಾತ್ರೆಯಲ್ಲಿ ಬಹುಶಃ ನನಗೆ ಸಿಕ್ಕಂತ ಜನಬೆಂಬಲ ರಾತ್ರಿ 10 ಗಂಟೆವರೆಗೂ ದಿನ 6-7 ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಬಂದಾಗ ಜನರ ಆ ಪ್ರೀತಿ ವಿಶ್ವಾಸವನ್ನ ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನನಗೆ ಬೆಂಬಲವನ್ನು ಕೊಟ್ಟಂತ ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದ 6.5 ಕೋಟಿ ಜನರಿಗೆ ಪ್ರಾರಂಭದಲ್ಲಿ ವಿನಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ರಾಜ್ಯದ ಜನರು ಅತ್ಯಂತ ಪ್ರೀತಿಯಿಂದ ನಮ್ಮ ಹೋರಾಟ, ಪ್ರಧಾನಿ ನರೇಂದ್ರ ಮೋದಿಯವರ 4 ವರ್ಷದ ಜಗತ್ತು ಅಚ್ಚರಿ ಪಡುವಂತ ಒಂದು ಆಡಳಿತ, ನಮ್ಮ 5 ವರ್ಷ ಹಿಂದಿನ ಆಡಳಿತ, ಈ ಸರ್ಕಾರದ ವೈಫಲ್ಯತೆ ವಿರುದ್ಧ, ಹಿಂದಿನ ಸರ್ಕಾರದ ವೈಫಲ್ಯತೆ ವಿರುದ್ಧ ನಮಗೆ 104 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಿ ಆಶೀರ್ವಾದವನ್ನು ಮಾಡಿದರು. ತಮಗೆಲ್ಲ ಗೊತ್ತಿದೆ, ನಾವು ಕೇವಲ 40 ಜನ ಶಾಸಕರಿದ್ದ, 104 ಶಾಸಕರಾದ. ಆದರೆ ರಾಜ್ಯದ ಜನ ಕಾಂಗ್ರೆಸ್ ಅನ್ನ JDS ಅನ್ನ ಅವರೆಷ್ಟು ಶಾಸಕರು ಗೆದ್ದಿದ್ರು ಅದಕ್ಕಿಂತ ಕಡಿಮೆ ಶಾಸಕರನ್ನು ಆಯ್ಕೆ ಮಾಡೋದ್ರ ಮೂಲಕ ಜನ ತಿರಸ್ಕಾರ ಮಾಡಿದಂಥದ್ದು ಇಡೀ ರಾಜ್ಯದ ಜನತೆ ಗೊತ್ತಿರುವಂತ ವಿಷಯ. ಜನಾದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಲಿಲ್ಲ, JDS ಸಿಗಲಿಲ್ಲ. ಪರಸ್ಪರ ಆರೋಪ ಪ್ರತ್ಯಾರೋಪ, ನಿಮ್ಮ ಅಪ್ರಾಣೆ ನೀನ್ ಮುಖ್ಯಮಂತ್ರಿ ಆಗಲ್ಲ, ನಿನ್ನ ಅಪ್ರಾಣೆ ನೀನ್ ಮುಖ್ಯಮಂತ್ರಿ ಆಗಲ್ಲ, ಪದೇ ಪದೇ ಈ ಮಾತುಗಳು ಜನರ ಕಿವಿಗೆ ಬಿದ್ದು ನಾವೇನ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದೇವೋ ಎಲ್ಲಿದ್ದೇವೋ ಅಂತೇಳಿ ಜನ ನೊಂದ್ಕೊಳ್ಳೋ ರೀತಿಯ ನಡವಳಿಕೆಗಳು ನಡೆದಂತಹದ್ದು
ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಇದೆಲ್ಲ ಬಹಿರಂಗವಾಗಿದೆ ಅನ್ನೋದನ್ನು ನಾನು ಹೇಳುವಂತ ಅಗತ್ಯ ಇಲ್ಲ. ಎರಡೂ ಪಕ್ಷಗಳು ಚುನಾವಣೆಯಲ್ಲಿ ಸೋತ ಮೇಲೆ ಜನಾದೇಶದ ವಿರುದ್ಧ ಅವಕಾಶವಾದಿ ಒಂದು ರಾಜಕಾರಣ ಹೊಂದಾಣಿಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದೆ. ಏಕೈಕ ದೊಡ್ಡ ಪಕ್ಷವಾದಂತ ಭಾರತೀಯ ಜನತಾ ಪಾರ್ಟಿಯನ್ನ ದೇಶದ ಉದ್ದಗಳಿಗೆ ಚುನಾವಣೆ ಆದ್ಮೇಲೆ ಯಾವ ರೀತಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದಾಗ ರಾಜ್ಯಪಾಲರು ಕರೆದು ಸರ್ಕಾರ ನಡೆಸಬೇಕು ಅನ್ನೋ ಆಮಂತ್ರಣವನ್ನು ಕೊಡ್ತಾರೆ, ಅದೇ ರೀತಿ ನನಗೂ ರಾಜ್ಯಪಾಲರು ಆಮಂತ್ರಣವನ್ನು ಕೊಟ್ಟರು. ದುಃಖ ತರುವಂತ ಸಂಗತಿ ಅಂತಾರೆ, ಇವತ್ತು ನಾವು ನಿಮ್ಮೆಲ್ಲ ಒಟ್ಟಿಗೆ ಯೋಚನೆ ಮಾಡಬೇಕಾಗಿದೆ. ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ, ರೈತ, ಕೃಷಿ ಕಾರ್ಮಿಕ, ಕುಡಿಯೋ ನೀರು ಸಮಸ್ಯೆ, ನೀರಾವರಿ ಯೋಜನೆಗಳ ಅನುಕೂಲ ಇಲ್ಲದೆ ಇರುವಂತಹದ್ದು, ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗದೆ ಇರುವಂತಹದ್ದು, ಇದೆಲ್ಲದರ ಪರಿಣಾಮ ಸುಮಾರು 3,750 ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಂತಹದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಇಂತಹ ನೊಂದ ಬೆಂದ ಈ ನಾಡಿನ ರೈತ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಬೇಕು, ನೀರಾವರಿ ಯೋಜನೆಗೆ ಆದ್ಯತೆ ಕೊಡಬೇಕು, ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡಬೇಕು, ಅವನು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು, ಅದಕ್ಕಾಗಿ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ನಾನು ಈ ನಾಡಿನ ಜನತೆಗೆ ಭರವಸೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಈ ಸದನದ ಮೂಲಕ ಬದುಕಿನ ಕೊನೆ ಉಸಿರುವವರೆಗೂ ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ನನ್ನ ರೈತ, ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕಾಗಿದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಶ್ರಮ ಹಾಕಬೇಕಾಗಿದೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರವೂ ಸಹ ನಾವು ನೀರಾವರಿ ಯೋಜನೆ ಪೂರ್ಣ ಮಾಡೋಕ್ಕಾಗಲಿಲ್ಲ, ರೈತನ ಹೊಲಕ್ಕೆ ನೀರು ಕೊಡೋಕ್ಕಾಗಲಿಲ್ಲ, ರೈತ ಬೆಳೆದಿದ್ದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡೋಕ್ಕಾಗಲಿಲ್ಲ, ಸಂಕಷ್ಟದಲ್ಲಿ ಸಿಕ್ಕಿ ರೈತ ನರಳತಾ ಇರುವಂತ ಒಂದು ದಾರುಣ ಪರಿಸ್ಥಿತಿ ನಾಡಿನ ಉದ್ದಗಳಿಗೆ ನೋಡ್ತಾ ಇದ್ದೇವೆ. ಕುಡಿಯೋ ನೀರಿನ ಹಾಹಾಕಾರ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾದರೂ ನಾವು ಶುದ್ಧ ಕುಡಿಯೋ ನೀರನ್ನ ಬೆಂಗಳೂರು ಸೇರಿ ಬಹುತೇಕ ಸ್ಥಳಗಳಿಗೆ ಶುದ್ಧವಾದ ಕುಡಿಯೋ ನೀರು ಕೊಡೋಕ್ಕಾಗಲಿಲ್ಲ, ರೈತನ ಹೊಲಕ್ಕೆ ನೀರು ಕೊಡೋಕ್ಕಾಗಲಿಲ್ಲ, ಕೆರೆಕಟ್ಟೆಗಳನ್ನ ತುಂಬಿಸ್ತಿಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಿಲ್ಲ. ರೈತ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಎಲ್ಲ ಜನ ಒಂದು ರೀತಿ ಕಣ್ಣೀರಿಡುವಂತ ಸಂದರ್ಭದಲ್ಲಿ, ಈ ಆಡಳಿತ ವ್ಯವಸ್ಥೆ ಬಗ್ಗೆ ಬೇಸತ್ತಿರುವಂತ ಸಂದರ್ಭದಲ್ಲಿ ಚುನಾವಣೆ ಆಯಿತು. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಯಾರು ಎಷ್ಟು ಸೀಟ್ ಗೆದ್ರು ಅನ್ನೋದು ಬಹಳ ಮಹತ್ತರುವಂತ ವಿಷಯ ಅಲ್ಲ, ಆದರೆ ಜನ ಈ ವ್ಯವಸ್ಥೆ ಬಗ್ಗೆ ಆಕ್ರೋಶಗೊಂಡದನ್ನ ನಾವು ನೀವೆಲ್ಲ ನಾಡಿನ ಉದ್ದಗಳಿಗೆ ಓಡಾಟ ಮಾಡಿದಿರುವಂತ ಸಂದರ್ಭದಲ್ಲಿ ಕಂಡಿದ್ದೇವೆ, ನೋಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಕಳೆದ 5 ವರ್ಷಗಳಲ್ಲಿ ಅನೇಕ ಏಳುಬೀಳುಗಳನ್ನು ನಾನು ಕಂಡಿದ್ದೆ. ಯಾರ್ದೋ ಮರ್ಜಿನಲ್ಲಿ ರಾಜಕೀಯ ಮಾಡಿದಂಥವನ್ನಲ್ಲ, ನಾನು ಹೋರಾಟದ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿ, ಜನರ ಸಂಕಷ್ಟಕ್ಕೆ ಸ್ಪಂದಿಸಿ, ಒಬ್ಬರು ಇಬ್ಬರು ಶಾಸಕರಿದ್ದೀರಿ, ಇಬ್ಬರೇ ಶಾಸಕರಿದ್ದಾಗ ಅಲ್ಲಿ ಕುಂತು, ಯಾವ ರಾಜೇನವರು ಅರಣ್ಯ ಸಚಿವರಾಗಿದ್ದ ಕಾಲದಲ್ಲಿ 14 ಕಲ್ಟಿವೇಷನ್ ಮಾಡಿದಂತ ನಮ್ಮ ರೈತ ಆ C&D ಲ್ಯಾಂಡ್ ವರ್ಗಾವಣೆ ಮಾಡಿ ಅವ್ರಿಗೆ ಅನ್ಯಾಯ ಆಗುವಂತ ಸಮಯದಲ್ಲಿ ಅಲ್ಲಿ ಕುಂತು ಕಣ್ಣೀರಾಗ ಇಬ್ಬರೇ ಶಾಸಕರು, ವಸಂತ ಬೇಗರ ಕೈ ಬಿಟ್ಟಾಗಿತ್ತು ನಮ್ಗೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬನೇ ಅಲ್ಲಿ ನಿಂತು ಈ 14 ಕಲ್ಟಿವೇಷನ್ ಮಾಡಿದಂತ ರೈತ ಸಮೂಹಕ್ಕೆ, ಬಡವರಿಗೆ, ಕೃಷಿ ಕಾರ್ಮಿಕರಿಗೆ ಅದತ್ತು ಗಂಜಿಗೆ ದಾರಿ ಮಾಡಿಕೊಂಡಂಥವ್ರ ಆ ಜಮೀನನ್ನು ಉಳಿಸುವಂತ ಪ್ರಯತ್ನ ಮಾಡಿದಂಥದ್ದು ನನ್ನ ಜೀವನದಲ್ಲಿ ನಾನು ಮರೆಯಕ್ಕಾಗೋದಿಲ್ಲ. ಯಾರು ಜೀತದಾಡುವಿದ್ದಾರೆ ಅವರ ಸಮಸ್ಯೆಗಳು ತಗೊಂಡು ನಿರಂತರವಾದ ಹೋರಾಟ,
ಬಸವನ ಬಾಗೇವಾಡಿ, ಬಸವ ಕಲ್ಯಾಣ, ಬನವಾಸಿ, ನಾಡಿನ ಉದ್ದಗಲಿಕ್ಕೆ ನಿರಂತರ ಹೋರಾಟ, ಚಳುವಳಿ, ಪಾದಯಾತ್ರೆಗಳು ಎಂದೂ ಸಹ ಕೈ ಕಟ್ಕೊಂಡು ನಾನು ಕುಂತ್ಕೊಳ್ಳಿ. ರಾಜ್ಯದ ಜನರ ಸೇವೆ ಮಾಡಬೇಕು, ನನ್ನ ರೈತರನ್ನ ಉಳಿಸ್ಬೇಕು, ಏಕೈಕ ಹಂಬಲ ನನ್ನಲ್ಲಿದೆ. ಅದಕ್ಕಾಗಿ ನನ್ನ ಜೀವನವನ್ನು ರೈತ ಸಮೂಹಕ್ಕಾಗಿ ಮುಡಿಪಟ್ಟಿದ್ದೇನೆ. ಮುಂದೆ ಸಹ ಬದುಕಿನ ಕೊನೆ ಉಸಿರಿನವರೆಗೂ ಈ ನಾಡಿನ 6.5 ಕೋಟಿ ಜನ ರೈತರ ಕಣ್ಣೀರನ್ನು ಒರೆಸಿ ಅವನ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕುವಂತ ವ್ಯವಸ್ಥೆ ಮಾಡೋದಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತೇನೆ ಅನ್ನುವಂತ ಭರವಸೆಯನ್ನ ಈ ನಾಡಿನ ಜನರಿಗೆ ಸಂದರ್ಭದಲ್ಲಿ ಕೊಡಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಪಡೆದ ಸಾಲ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು. ಸಹಕಾರಿ ಸಂಘದ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು. ನೇಕಾರ ಸಮುದಾಯಕ್ಕೆ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು. 1.5 ಲಕ್ಷ ಕೋಟಿ ನೀರಾವರಿಗೆ ಎಷ್ಟೇ ಕಷ್ಟ ಆಗಲಿ, ಬೇರೆ ಕಾರ್ಯಗಳನ್ನು ರದ್ದು ನಿಲ್ಲಿಸಿದ್ರೂ ಪರವಾಗಿಲ್ಲ, ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕು. ಕೆರೆಕಟ್ಟನ್ನು ತುಂಬಿಸಬೇಕು. 1,000 ಕೋಟಿ ಆವರ್ತಿಯಿಂದ ನಿಧಿಯನ್ನು ತೆಗೆದಿಟ್ಟು ರೈತ ಬೆಳೆದಿಂದ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು. ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಹೆಚ್ಚು ಮಾಡಬೇಕು. ಈ ರಾಜ್ಯದ ಕೃಷಿ ಕಾರ್ಮಿಕ ನೆಮ್ಮದಿಯಿಂದ ಬದುಕಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ನಾನು ಒಂದು ಬಾರಿ ಬೆಂಗಳೂರು ಸ್ಲಮ್ಮಲ್ಲಿ ಮನಗಿದ್ದೀನಿ, ನಿಮಗೆಲ್ಲ ಗೊತ್ತಿದೆ ಅಲ್ಲಿಯ ಸ್ಥಿತಿ. ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ನಾಡಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದಿಂದ ಸಂಕಷ್ಟವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದು 60-70 ಮನೆಗಳಿಗೆ ಹೋಗಿ ಅಲ್ಲಿ ಉಪಹಾರ ಸ್ವೀಕಾರ ಮಾಡಿ ಅವ್ರ ಜೊತೆಗೆ ಒಂದಿನ ಅರ್ಧ ದಿವಸ ಕಾಲವನ್ನು ಕಳೆದೆ. ಅನೇಕ ರೀತಿಯ ಹಗುರವಾದ ಏನು ಚಿಂತೆ ಇಲ್ಲ, ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಇವತ್ತು ಆ ಸ್ಲಮ್ಗಳಲ್ಲಿರುವಂತ ಸ್ಥಿತಿ ಕೇವಲ 5 ಅಡಿ 5 ಅಡಿ ಅಗಲ ಉದ್ದದಲ್ಲಿ ಆ ಮನೆಯಲ್ಲ ಮನಗದಾಗ 3, 4, 5, 6 ಜನ ಇರುವಂತ ಕುಟುಂಬ ಹೇಗೆ ಬದುಕಿರಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಇದು ನಮ್ಮನ್ನು ಕಿತ್ತು ತಿಂತ ಇರುವಂತ ಜ್ವಲಂತ ಸಮಸ್ಯೆ. ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು. 5 ವರ್ಷದ ಹಿಂದೆ ಆಲಮಟ್ಟೆ ಅಣೆಕಟ್ಟನ್ನ 519 ಮೀಟರ್ನಿಂದ 524 ಮೀಟರ್ಗೆ ಏರಿಸೋದಕ್ಕೆ ಅನುಮತಿ ಸಿಕ್ಕಮೇಲೂ ಸಹ ನಿಮ್ಮ ಸರ್ಕಾರ ಆ ಬಗ್ಗೆ ಏನು ಗಮನ ಕೊಡಲಿಲ್ಲ. ನಾನು ತೀರ್ಮಾನ ಮಾಡಿದ್ದೆ, ತಕ್ಷಣ 524 ಮೀಟರ್ ಏರಿಸಿ ಆ ಮುಳುಗಡೆ ಆದಂತ ಭೂಮಿಯನ್ನ ಸುಮಾರು 20-25 ಲಕ್ಷ ಪರಿಹಾರ ಕೊಟ್ಟರು. ಸ್ಥಳಾಂತರ ಮಾಡಿ ಗ್ರಾಮಗಳನ್ನು ಅವ್ರಿಗೆ ನೆರವು ಕೊಡಬೇಕು, ಅದಕ್ಕಾಗಿ 1.5 ಲಕ್ಷ ಕೋಟಿ ರೂಪಾಯಿ ನೀರಾವರಿಗೆ ಇಡಬೇಕು ಅನ್ನುವಂತ ಸಂಕಲ್ಪ ನಾವು ಮಾಡಿದಂತ. ಎಲ್ಲೆಲ್ಲಿ ಜಲಾಶಯಗಳಿದೆ ಆ ಜಲಾಶಯಗಳ ತಂದು ನೀರನ್ನು ತಂದು ಕೆರೆಗಳನ್ನು ತುಂಬಿಸಬೇಕಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಈ ಕರ್ನಾಟಕದಲ್ಲೂ ಸಹ 6 ನದಿಗಳ ಜೋಡಣೆ ಆಗಬೇಕು ಅನ್ನುವಂತ ಅಪೇಕ್ಷೆ, ಪ್ರಯತ್ನ ಮುಂದುವರೆದಿದೆ. ಗೌರವಾನ್ವಿತ ಸದಸ್ಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಕಾಲದಲ್ಲೂ ಸಹ ಕರ್ನಾಟಕ ರಾಜ್ಯಕ್ಕೆ ರೈಲ್ವೆ ಯೋಜನೆಗೆ, ರಾಷ್ಟ್ರೀಯ ಹೆದ್ದಾರಿಗಳಿಗೆ, ಮೆಟ್ರೋಗೆ ಏನೇನು ಹಣಕಾಸಿನ ನೆರವು ಬೇಕು ಬೇರೆ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ ಕೊಟ್ಟಂತಹದ್ದು. 14ನೇ ಹಣಕಾಸಿನ ಯೋಜನೆಯಲ್ಲಿ ಯಾವ ಪ್ರಮಾಣದಲ್ಲಿ ಹಣ ಬಂತು ನನ್ನ ಮಾಹಿತಿ ವಿವರಕ್ಕೆ ಹೋಗೋದಿಲ್ಲ, ಸಂದರ್ಭನೂ ಇಲ್ಲ, ಅವಕಾಶ ಅಗತ್ಯನೂ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಇಲ್ಲಿ ಬೇಕಾದಂತ ಯೋಜನೆಗಳನ್ನ, ಕಾರ್ಯಕ್ರಮಗಳಿಗೆ ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಯಾವುದೇ ರೀತಿಯ ಭೇದ ಭಾವನೆ ಮಾಡಲಿಲ್ಲ. ಇದನ್ನ ನಮ್ಮ ಗೌರವಾನ್ವಿತ ಸದಸ್ಯರು ಒಪ್ಪುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಆಸೆ ಇತ್ತು
ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ, ಇಲ್ಲಿ ನಮ್ಮ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಹೆಚ್ಚುವರಿ ಹಣವನ್ನು ತಂದು ರಾಜ್ಯವನ್ನು ಈ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು. ಗೌರವಾನ್ವಿತ ಸದಸ್ಯರು, ನಾನು ಹೇಳಿ ಪಿಚ್ಚೆ ಪಡ್ತೇನೆ, ನಮಗೇನು ಕಡಿಮೆ ಇಲ್ಲ ಸ್ವಾಮಿ. ಭಗವಂತನ ದಯದಿಂದ ವಿಶಾಲವಾದ ಭೂಮಿ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಇಲ್ಲಿ ಸಿಗುವಷ್ಟು ಖನಿಜ ಸಂಪತ್ತು ಬೇರೆ ಎಲ್ಲೂ ಸಿಗೋದಿಲ್ಲ, ಎಲ್ಲವೂ ಇದೆ. ಪ್ರಾಮಾಣಿಕ ಕೈಗಳ ಕೊರತೆಯಿಂದ ನಮ್ಮ ನಾಡನ್ನ ಯಾವ ರೀತಿ ಅಭಿವೃದ್ಧಿ ಪದಲ್ಲಿ ತಗೊಂಡೋಗಬೇಕಾಗಿತ್ತು ಆಗಲಿಲ್ಲ ಅಂತ ನೋವು ಈ ನಾಡಿನ ಜನ ಕಿತ್ತು ತಿಂತಾ ಇರುವಂತ ಒಂದು ಸಂದರ್ಭದಲ್ಲಿ ಚುನಾವಣೆ ಫಲಿತಾಂಶ ಬಂದಿದೆ. ಇವತ್ತು ಒಂದು ಅಗ್ನಿ ಪರೀಕ್ಷೆ ಅಂತ ಕಾಣುತ್ತೆ ರಮೇಶ್ ಕುಮಾರ್. ಇದು ಮೊದಲಲ್ಲ, ನನ್ನ ಜೀವನದ ಉದ್ದಗಳಿಗೂ ಅಗ್ನಿ ಪರೀಕ್ಷೆಗಳೇನೆ. ಇಬ್ಬರಿದ್ದಾಗ, ನಾಲ್ಕು ಜನ ಶಾಸಕರಿದ್ದಾಗ, ನಾಡಿನ ಉದ್ದಗಳಿಗೆ ಓಡಾಟ ಮಾಡಿದಂತ ಕಾಲದಲ್ಲಿ, ಇವತ್ತು ರಾಜ್ಯದ ಜನ ಒಂದು ಕ್ಷಣ ಯೋಚನೆ ಮಾಡಿ ನಮಗೆ 113 ಸ್ಥಾನವನ್ನು ಕೊಟ್ಟಿದ್ದಿದ್ದರೆ ರಾಜ್ಯದ ಚಿತ್ರವೇ ಬದಲಾವಣೆ ಆಗ್ತಾ ಇತ್ತು, ಅಭಿವೃದ್ಧಿ ಚಿತ್ರನೇ ಬದಲಾವಣೆ ಆಗ್ತಾ ಇತ್ತು. ಆದರೆ ದೈವಿಚ್ಛೆ ಬೇರೆ ಇರಬಹುದು. ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇರೋದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾನು ನಿರೀಕ್ಷೆ ಮಾಡಿದ್ದೆ ಆ ಭಾಗದಲ್ಲಿ ಕೂತ ನಮ್ಮ ಶಾಸಕರು ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಡಿಯೂರಪ್ಪನ ಸರ್ಕಾರ ಆದರೆ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತ ಕೆಲವರು ಸಹಕಾರ ಕೊಡ್ತೇವೆ ಅಂತ ಒಪ್ಕೊಂಡಿದ್ರು. ರಾಜಕಾರಣದಲ್ಲಿ ಪ್ರಶ್ನೆ ಮಾಡಕ್ ನಾನೇ, ನಿರೀಕ್ಷೆ ಬೇರೆ, ವ್ಯತ್ಯಾಸಗಳಾಗಿರ್ಬೋದು. ಆದರೆ ನಾನು ರಾಜ್ಯದ ಜನತೆಗೆ ಭರವಸೆಯನ್ನು ಕೊಡ್ತೇನೆ, ನನ್ನ ಜೀವನದ ಕೊನೆಯ ಉಸಿರಿನವರೆಗೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದು ನಮ್ಮ ಕೊಡುಗೆ, ಕನ್ನಡ ನಾಡಿನ 6.5 ಕೋಟಿ ಜನರ ಕೊಡುಗೆ ಅನ್ನುವಂತಹ ಕೆಲಸವನ್ನು ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ. ಇನ್ನು 5 ವರ್ಷ ಕಾಲ ಅಥವಾ ಮಧ್ಯದಲ್ಲಿ ಯಾವಾಗ ಚುನಾವಣೆ ಬರುತ್ತೆ ಗೊತ್ತಿಲ್ಲ, ಆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ 150ಕ್ಕೂ ಹೆಚ್ಚು ಕ್ಷೇತ್ರಗಳಾಗಿತ್ತು, ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಮತ್ತೆ ಈ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಉದ್ದಗಳಿಗೆ ಏನ್ ನಡೀತಾ ಇದೆ, ಏನಾಗಿದೆ, ಜನರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ನಾನು ಹೊರಡ್ತಾ ಇದ್ದೇನೆ. ನನಗೆ ಮತ ಕೊಟ್ಟು ಇಷ್ಟು ದೊಡ್ಡ ಒಂದು ಪಕ್ಷವನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದಂತ ರಾಜ್ಯದ ಜನತೆಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಈ ರಾಜ್ಯದ ಜನಾದೇಶವನ್ನು ಸಾಕಾರಗೊಳಿಸೋದಕ್ಕೆ ಮತ್ತು ಅದರ ಮುಖಾಂತರ ಸಮಗ್ರ ಅಭಿವೃದ್ಧಿ ಮಾಡುವಂತ ಉದ್ದೇಶದಿಂದ ನಾನು ರಾಜ್ಯದ ಶಾಸಕರಿಗೆ ಆತ್ಮಸಾಕ್ಷಿ ಮತವನ್ನು ಹಾಕಿ ಕೇಳೋದು ನಿಜ, ನಾನು ಕೆಲವರ ಜೊತೆ ಮಾತನಾಡೋದು ನಿಜ, ಕೆಲವರು ಭರವಸೆ ಕೊಟ್ಟದ್ದು ನಿಜ. ಆದರೆ ನಿಮ್ಮ ಭಯಭೀತರ ಶಾಸಕರನ್ನ ಕೂಡ ಹಾಕಿ ಪಾಪ ಅಲ್ಲಿ ಇರುವಂತ ಶಾಸಕರ ಆಗ ಕರ್ಮ ಕಂಡ ಕರ್ಮ ಕಥೆ ಕುಟುಂಬದವರಿಗೆ ಮೊಬೈಲಲ್ಲಿ ಮಾತನಾಡೋಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ನಿಮ್ಮ ಶಾಸಕರ ಬಗ್ಗೆನೇ ನಿಮ್ಗೆ ವಿಶ್ವಾಸ ಇರಲಿಲ್ಲ, ಅಪನಂಬಿಕೆ ಇತ್ತು ಅನ್ನುವಂಥದ್ದನ್ನು ಪ್ರತಿ ಕ್ಷಣ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡಿ 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 ಆ ಕುಟುಂಬದವ್ರ ಸ್ಥಿತಿ ಏನಾಗಿರ್ಬೋದು ಗೊತ್ತಿಲ್ಲ. ಇವತ್ತು ಸ್ವಲ್ಪ ನಿರಾಳದಿಂದ ನಮ್ಮ ಮನೆಯವರು ನೋಡ್ತಾ ಇದ್ದೀವಿ ಅಂತ ಅವ್ರು ನೆಮ್ಮದಿ ಸಿಕ್ಕಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ,
ನನ್ನ ಜನಪರ, ದೀನ ದಲಿತರ ಪರ, ರೈತ ಪರ ಈ ಹೋರಾಟ ಅಧಿಕಾರದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ, ನನ್ನ ಜೀವನದ ಕೊನೆ ಉಸಿರುವರೆಗೂ ಕುಮಾರಸ್ವಾಮಿ ಅವರೇ ಹೋರಾಟ ಮಾಡ್ತೇನೆ. ಹೋರಾಟದ ಹಿನ್ನೆಲೆ ಬಂದಿರುವಂತವನು ನಾನು, ನನಗೆ ಅಧಿಕಾರ ಕೊಡದೇ ಇದ್ರೆ ನಾನು ಪ್ರಾಣ ಕಳ್ಕೊಂತೇನೆ ಅಂತ ಏಕಲೂರು ಮಾತನಾಡಿದ್ರು. ನಾನು ಆ ಮಾತು ಹೇಳೋದಿಲ್ಲ, ಅಧಿಕಾರ ಸಿಗಲಿ ಬಿಡಲಿ ಜನರಿಗಾಗಿ ಪ್ರಾಣ ಕೊಡ್ತೇನೆ ನಾನು. ಪ್ರಜಾತಂತ್ರ ವ್ಯವಸ್ಥೆ ಅಂದ್ರೆ ನನ್ನ ಮಾಲೀಕರು ಮತದಾರರು, ಅವರ ಅಂತಿಮ ಅದು ತಲೆ Park in India. ಈ ವಿಶ್ವಾಸ ಮತದ ಪ್ರಸ್ತಾಪವನ್ನು ಮುಂದುವರೆಸಿದ್ದೇನೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಈ ಪ್ರಜಾತಂತ್ರ ವಿರೋಧಿ ರಾಜಕಾರಣದ ವಿರುದ್ಧ ಜನತಾ ಜನಾರ್ದನ ಮುಂದೆ ಹೋಗಿ ಮತ್ತೆ ನ್ಯಾಯ ಕೇಳೋನಿದ್ದೇನೆ. ಇಲ್ಲಿಂದ ನೇರವಾಗಿ ರಾಜ್ಯಪಾಲರು ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟಂತ ಗೌರವಾನ್ವಿತ ಸಭಾಧ್ಯಕ್ಷರಿಗೆ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಗೌರವಾನ್ವಿತ ನನ್ನೆಲ್ಲ ಸದಸ್ಯರಿಗೆ, ಈ ನಾಡಿನ 6.5 ಕೋಟಿ ಜನರಿಗೆ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬೇರದ ರೀತಿಯಲ್ಲಿ ನಡೀತಾನೆ. ಬದುಕಿನ ಕೊನೆ ಉಸಿರುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಇನ್ನೂ ನನ್ನ ಕೈ ಕಾಲು ಗಟ್ಟಿ ಇದೆ. ಇನ್ನು 10 ವರ್ಷ ಕಾಲ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಈ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಸನ್ಮಾನ್ಯ ಅಧ್ಯಕ್ಷರೇ, ತಮಗೆ ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸಿ. ನಾನು ಇದನ್ನು ಮೂವ್ ಮಾಡ್ತಾ ಇಲ್ಲ, ನೇರ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ.